보자. ಏನಾಯ್ತು ಅಂತ ಬಿಡಿಸಿ ಹೇಳುವ ಮಗಳೇ. ಅಪ್ಪಾಜಿ ಏನು ಅಂತ ಹೇಳಿ, ನಿಮ್ಗೆ ಇವತ್ತಿಗೆ ನಾನು ಕಟ್ಟಿದ ಆಶ ಆಗೋಬರಲ್ಲ. ನೊಚ್ಚನವ್ರು ಆಗೋಯ್ತು ಅಪ್ಪಾಜಿ, ನೊಚ್ಚನವ್ರು ಆಗೋಯ್ತು. ಏನಾಯ್ತು ತಂಗಿ, ಏಕಿಷ್ಟು ಗಾಬರಿಯಿಂದ ಓಡಿ ಬಂದೆ? ಸಮಾಧಾನ ಮಾಡಿಕೊಂಡು ಸುಧಾರಿಸಿಕೊಂಡು ಹೇಳಮ್ಮ. ಅಣ್ಣ, ಇದು ನಾ ಸುಧಾರಿಸ್ಕೊಳಂತ ಹೇಳೋಂತ ವಿಷಯ ಅಲ್ಲ ಅಣ್ಣ. ಇವತ್ತಿಗೆ ಈ ನಿನ್ನ ತಂಗಿ ಬಾಳು ಹಾಳಾಗೋಯ್ತಣ್ಣ, ಹಾಳಾಗೋಯ್ತು. ಏನಾಯ್ತು ಅಂತ ಬಾಯಿ ಬಿಟ್ಟು ಹೇಳಿದರಲ್ಲಿವೇ ಗೊತ್ತಾಗುವುದು. ಏನಾಯ್ತು ಅಂತ ಬಿಡಿಸಿ ಹೇಳು ಮಗಳೇ, ಏನಾಯ್ತಮ್ಮ? ಅಪ್ಪಾಜಿ, ಅದು ಅದನ್ನ ಹೇಗೆ ಅಂತ ಹೇಳಿ. ಅದು ಸಂದೇಶ್ ಮಾವನ್ನ, ಸಂದೇಶ್ ಮಾವನ್ನ. ಏನೆಂದೋ ಹೇಳೋ ಮಗಳೇ. ಏನಾಯ್ತು ತಂಗಿ, ಏಕೆ ಹೇಳ್ತಾ ಇದೀಯಾ? ಅಣ್ಣ, ಇವತ್ತಿಗೆ ನಾನು ಕೊಟ್ಟಿರೋ ನನ್ನ ಆಸೆ ಆಶಾ ಗೋಪುರ ನಚ್ಚಿನವ್ರಾಗೋಯ್ತು ಅಣ್ಣ, ನಚ್ಚಿನವ್ರಾಗೋಯ್ತು. ಅಣ್ಣ, ಪೊಲೀಸರು ಬಂದು ಸಂದೇಶ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಏನಂದೇ ಸಂದೇಶನನ್ನು ಪೊಲೀಸರು ಎಳೆದುಕೊಂಡು ಹೋದರೆ ಯಾವ ಅಪರಾಧಕ್ಕಾಗಿ? ಅಯ್ಯೋ ಮಗಳೇ, ಯಾಕೆಂದು ಬಿಡಿಸಿ ಹೇಳಮ್ಮ. ಅಪ್ಪಾಜಿ, ನನ್ನ ಎದೆ ಒಡೆದು ಹೋಗುತ್ತಿದೆ. ಅಪ್ಪಾಜಿ, ಅದು ಇವತ್ತು ಆ ಪಾಪಿಯಾದ ನಿಮ್ಮ ಸಾಹುಕಾರ ವಿಶೇಷವಲ್ಲ, ನನ್ನ ಬಲತ್ಕಾರ ಮಾಡಕ್ ಬಂದಿದ್ದ. ಅಯ್ಯೋ, ಆ ವಿಷಯವಾಗಿ ಸಂದೇಶ್ ಮಾವ ಅಲ್ಲಿಗೆ ಬಂದು ಅವ್ರನ್ನ ಪಿಸ್ತೂಲಿಂದ ಶೂಟ್ ಮಾಡಿಬಿಟ್ರು. ಅದೇ ಕಾರಣಕ್ಕೋಸ್ಕರ ಆ ಸಮಯದಲ್ಲಿ ಪೊಲೀಸರು ಬಂದು ಸಂದೇಶ್ ಮಾವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೊರಟೋದ್ರು ಅಪ್ಪಾಜಿ. ತಂಗಿ, ಮುಂದೇನು ಮಾಡುವುದು ಸಂಜೆ? ತಂಗಿ, ಸಂದೇಶ ಕೊಲೆ ಮಾಡಿದ್ದಾನೆ, ಎಂತಹ ಅನಾಹುತವಾಯಿತು, ಅಷ್ಟರಲ್ಲಿ ಏನಾಯ್ತಮ್ಮ? ಅಷ್ಟರಲ್ಲಿ ಪೊಲೀಸರು ಬಂದು ಅವ್ರನ್ನ ಹೇಳ್ಕೊಂಡು ಹೋದ್ರಣ್ಣ. ಅಣ್ಣ, ಸಂದೇಶ್ ಮಾವ ಇಲ್ದೆ ನಾನು ಬದುಕೋದಿಲ್ಲ ಅಣ್ಣ, ಅವರೇ ನನ್ನ ಸರ್ವಸ್ವ, ಅವರಲ್ಲದೆ ನಾನು ಬದುಕೋದಿಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸಣ್ಣ, ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸಿ. ಸಂದೇಶ ಕೊಲೆ ಮಾಡಿದನೆ, ಎಂತಹ ಅನಾಹುತವಾಯಿತು, ಅಷ್ಟರಲ್ಲಿ ಏನಾಯ್ತಮ್ಮ? ಹೌದಣ್ಣ, ಹೌದು, ನಾನು ಹೇಳ್ತಾ ಇರೋ ಮಾತು ಸತ್ಯ. ಸಂದೇಶ್ ಮಾವ ಇಲ್ದೆ ನನಗೆ ಬದುಕೋದಕ್ಕಾಗೋದಿಲ್ಲ. ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಹೇಗಾದ್ರೂ ಮಾಡಿ ನೀನು ಅವ್ರನ್ನ ಕರ್ಕೊಂಡು ಬರ್ಲೇಬೇಕಣ್ಣ, ಕರ್ಕೊಂಡು ಬರ್ಲೇಬೇಕು. ಅಯ್ಯೋ ವಿಧಿಯೇ, ಆದಷ್ಟು ಬೇಗ ನಿನ್ನ ಮದುವೆ ಸಂದೇಶರೊಂದಿಗೆ ಮಾಡಬೇಕು ಅನ್ನುವಷ್ಟರಲ್ಲಿ ಈ ದುರ್ಘಟನೆ ನಡೆದೇ ಹೋಯಿತೆ. ಮುಂದೆ ಮುಂದೇನು ಮಾಡುವುದು ಸಂಜೆ? ಮುಂದೆ ನನ್ನ ಮಗಳ ಬಾಳು, ಮುಂದೆ ಏನಪ್ಪ ಮಾಡುವುದು? ಮುಂದೆ ತಂಗಿ, ತುಂಬಾ ಬಾಯಿ ಹಾರಿಕೆ ಆಗಿದೆ, ಒಳಗೆ ಹೋಗಿ ನೀರು ತಾರಮ್ಮ. ಹಾಗೆ ಆಗ್ಲಣ್ಣ, ಈಗಲೇ ತರ್ತೀನಿ. ಅಪ್ಪಾಜಿ, ಸಂದೇಶ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾನೆ ಎಂದ ಮೇಲೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗುವುದರಲ್ಲಿ ಸಂದೇಶವೇ ಇಲ್ಲ. ಒಂದು ಪಕ್ಷ ಬಿಡುಗಡೆಯಾಗಿ ಹೊರಗೆ ಬಂದರೂ ಆತನಿಗೆ ಭವಿಷ್ಯವಿಲ್ಲ. ಬಯಸೋದು
ಮುಂದೇನು ಮಾಡುವುದು ಸಂಜಯ್? ದುಃಖಿಸಬೇಡಿ ಅಪ್ಪಾಜಿ, ಎಲ್ಲದಕ್ಕೂ ಆ ದೇವರು ಒಂದು ಮಾರ್ಗ ತೋರಿಸುತ್ತಾನೆ. ನಾನೊಂದು ಕೇಳಲೆ? ಹೇಳಪ್ಪ. ಅದೇನು? ಅದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಸಂಪತ್ ಕುಮಾರ್ ಅಂತ ದೇವರಂತ ಮನುಷ್ಯ, ಅವರಿಗಿನ್ನೂ ಮದುವೆ ಆಗಿಲ್ಲ. ನೀವು ಅಪ್ಪಣೆ ಕೊಟ್ಟರೆ ತಂಗಿಯ ಬಗ್ಗೆ ಅವರೊಂದಿಗೆ ಮಾತನಾಡುತ್ತೇನೆ. ಹೋಗಿ ಕೇಳಿ ಬಾ ಮಗು. ನನ್ನ ಅಪ್ಪಣೆ ಏನಿದೆ? ಇದಕ್ಕೆ ನಿನ್ನ ತಂಗಿ ಒಪ್ಪಬೇಕಲ್ಲವೇ? ಅಪ್ಪಾಜಿ, ಅವಳ ಮುಂದಿನ ಭವಿಷ್ಯಕ್ಕಾದರೂ ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸಲೇಬೇಕು. ಎಲ್ಲವನ್ನು ಮರೆತು ನೀನು ಎಂತಹ ತ್ಯಾಗಕ್ಕೂ ಸಿದ್ಧಳಾಗಬೇಕು ಅಣ್ಣ. ಆದ್ರೆ ನೀವು ಹೇಳ್ತಾ ಇರುವ ಮಾತಿನ ಅರ್ಥ? ನೀನು ಸಂದೇಶನನ್ನು ಅಪ್ಪಾಜಿ ಇಷ್ಟದಂತೆ ಸಂದೇಶನನ್ನು ಸಂಪೂರ್ಣವಾಗಿ ಮರೆತು ನಾವು ನೋಡಿರೋ ಹುಡುಗನೊಂದಿಗೆ ಮದುವೆ ಆಗಬೇಕು ಅಣ್ಣ. ಏನ್ ಹೇಳ್ತಾ ಇದ್ಯಾ? ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರು ನನ್ನ ಸಂದೇಶ್ ಮಾವನ್ನ ಮರಿಬೇಕಾ? ಇಲ್ಲ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಸಾಧ್ಯ ಮಾಡಿಕೊಳ್ಳಲೇಬೇಕಮ್ಮ, ಇದೆಲ್ಲ ನಿನ್ನ ಒಳ್ಳೇದಕ್ಕಾಗಿ. ಇಲ್ಲ ಅಣ್ಣ, ಅವರೇ ನನ್ನ ಸರ್ವಸ್ವ, ಅವ್ರನ್ನ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ. ನಾನು ಮಾತ್ರ ಸಂದೇಶ್ ಮಾವನ್ನ ಬಿಟ್ಟು ಬೇರೆ ಯಾರು ಮದುವೆ ಆಗೋದಿಲ್ಲ. ಹಾಗಾದರೆ ನಮ್ಮ ಮಾತಿಗೆ ಬೆಲೆ ಇಲ್ಲದ ಮೇಲೆ ನಾವೇ ವಿಷ ಕುಡಿದು ಪ್ರಾಣವನ್ನು ಬಿಡುತ್ತೇವೆ. ಅಪ್ಪಾಜಿ, ಯಾಕೆ ಯಾಕೆ ಇಷ್ಟ ಮಾಡ್ತಾ ಇದ್ದೀರಾ? ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನನ್ನಿಂದ ನನ್ನ ಸಂದೇಶ್ ಮಾವನಿಂದ ದೂರ ಮಾಡಬೇಡಿ. ನಿಮ್ ಕೈ ಮುಗಿತೀನಿ ಅಪ್ಪಾಜಿ, ನಿಮ್ ಕೈ ಮುಗಿತೀನಿ. ನಿನ್ನ ಹಠವೇ ನಿನಗೆ ಮುಖ್ಯವಾದರೆ ತಂಗಿ, ನಿನ್ನ ಹಠವೇ ನಿನಗೆ ಮುಖ್ಯ ಎನ್ನುವುದಾದರೆ ನಮ್ಮಿಬ್ಬರನ್ನು ಸಾಯಲು ಬಿಟ್ಟು ಬಿಡು. ನಮ್ಮ ಮಾತಿಗೆ ಬೆಲೆ ಇಲ್ಲದ ಮೇಲೆ ನಾವು ಬದುಕಿರುವುದೇ ವ್ಯರ್ಥ. ಆದರೆ ಈಗ ತಾನೇ ನಮ್ಮಿಬ್ಬರ ಮಾತು ಮೀರಿ ನಡೆಯುವುದಿಲ್ಲವೆಂದು ಪ್ರಮಾಣ ಮಾಡಿದೀಯ. ನಾವು ಸಾಯುವುದು ನಿನಗೆ ಇಷ್ಟವೇ ಅಣ್ಣ? ಇಷ್ಟೆಲ್ಲ ಆಗ್ತಿರೋದು ನನ್ನಿಂದನೆ ತಾನೇ. ಈ ರೀತಿ ಹಿಂಸೆ ಕೊಡೋ ಬದಲು ಒಂದು ತೊಟ್ಟು ವಿಷ ಕೊಟ್ಟು ನನ್ನನ್ನೇ ಸಾಯಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಸುಮನ ತೃಪ್ತಿ ಆಯ್ತೆ? ತಾಯಿ ಇಲ್ಲದ ನಮ್ಮನ್ನು ಸಾಕಿ ಸಲುಕಿದ ತಂದೆಗಿಂತಲೂ ನಿನಗೆ ನಿನ್ನ ಹಠವೆ ಮಿಗಿಲಾಯ್ತಿ. ಅಪ್ಪಾಜಿ, ಯಾಕಪ್ಪಾಜಿ ಸಂದೇಶ್ ಮಾವನ ವಿಚಾರದಲ್ಲಿ ಯಾಕೆ ಶಟ ಮಾಡ್ತಿದ್ದೀರಾ? ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ ಅಪ್ಪಾಜಿ. ನಿನ್ನ ಮಾತೇ ನಡೆಯಮ್ಮ. ಆಗ್ಲಿ ಅಪ್ಪಾಜಿ, ಆಗ್ಲಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಆಗ್ಲಿ. ನಿಮ್ ಇಷ್ಟ ಹಾಗೆ, ನೀವ್ ನೋಡಿದ ಗಂಡನೇ ಮದ್ವೆ ಆಗ್ತೀರಿ ಅಪ್ಪಾಜಿ, ಹೀಗ್ ಸಂತೋಷನ ಅಪ್ಪಾಜಿ? ಅಪ್ಪಾಜಿ, ಸುಮನ ಮದ್ವೆಗೆ ಒಪ್ಪಿದಾಳೆ ಎದ್ದೇಳಿ. ತುಂಬಾ ಸಂತೋಷ. ಸುಮನ, ನಿನ್ನನ್ನು ನನ್ನ ತಂಗಿ ಎಂದು ಹೇಳಿಕೊಳ್ಳಲು ಸಾರ್ಥಕವಾಯ್ತಮ್ಮ. ಸಾಧಕವಾಗಿತೋ ತಿನ್ನ ನಿನ್ನ ಮನ ನುಡಿದೇ ಸಾಧಕವಾಗಿತೋ.
ಹೇಗಿದೆ ನನ್ನ ವಿಷದ ಜೊಲೆ, ಹೇಗಿದೆ ನನ್ನ ನನ್ನಯ್ಯ ಜಾಲೆ. ಹೇಗಿದೆ ನನ್ನ ವಿಷದ ಜಾಲೆ, ಪಟ್ಟಣಯ ಜೋಲೆ. ಕಪಟ ಕುತಂತ್ರದಿ ಸಾವನು ಗೆದ್ದೆ, ಕಪಟ ಕುತಂತ್ರದಿ ಸಾವನು ಗೆದ್ದೆ. ನಿಲ್ಲುವರಾರು ನನ್ನಯ ಮುಂದೆ, ಕಪಟ ಕುತಂತ್ರದಿ ಸಾವನು ಗೆದ್ದೆ. ನಿಲ್ಲುವರಾರು ಹೇಗಿದೆ ನನ್ನ ವಿಷದ ಜೋಲೆ, ನನ್ನಯ ಜೋಲೆ. ಹೇಗಿದೆ ನನ್ನ ವಿಷದ ಜೋಲೆ. ಸಂದೇಶ, ನಾನು ಸಾವು ಅದು ನನಗೆ. ನಿನ್ನಂತ ಸೊಳ್ಳೆಗಳ ಕಾಟ ಇರುವುದೆಂದೇ ತಿಳಿದೆ ನಾನು. ನಕಲಿ ಗುಂಡುಗಳಿರುವ ಪಿಸ್ತೂಲ್ನೊಂದಿಗೆ ಇರಿಸಿಕೊಂಡಿದ್ದೆ. ಆದರೆ ಸಾಯುವ ನಟನೆ ಮಾಡಿ ನಿನ್ನನ್ನು ಜೈಲಿಗೆ ಕಳಿಸುವ ತಂತ್ರವನ್ನು ಮಾಡಿದ್ದೆ. ಸಂದೇಶ, ಆ ನಿನ್ನ ಪ್ರಿಯತಮೆ ಸುಮನ ನನ್ನ ಮಂಚದ ಹೂವಿನ ರಾಣಿ. ಹಾ, ಓ ನನ್ನ ಡಾರ್ಲಿಂಗ್ ಸುಚಿ ಇಲ್ಲೇ ಬರುತ್ತಿರುವಳು, ಬರಲಿ. ಅವಳೊಂದಿಗೆ ಕಾಮರಾಜನಂತೆ ಕಾಮದಾಟ ಆಡುತ್ತಾ ಕಾಲ ಕಳೆಯಬೇಕು. ಹಲೋ ವಿಷಜ್ವಾಲ, ಏನು ನಿಮ್ಮ ದರ್ಶನ ತುಂಬಾನೇ ಅಪರೂಪ ಆಗೋಗಿದೆ. ಏನು ಮಾಡಲಿ ಸುಚಿ, ಅತ್ತ ಇತ್ತ ಸುತ್ತಾಡುತ್ತಾ ಟೈಮ್ ಇಲ್ಲದಂತಾಗಿದೆ ಸುಚಿ. ಯಾಕೆ, ನಿಮ್ ಕೆಲ್ಸ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದಿಕ್ಕೆ ನಿಮ್ ಮ್ಯಾನೇಜರ್ ಆ ವೀರಸಿಂಹ ಇದಾನಲ್ಲ. ವೀರಸಿಂಹ, ಅವನ ಮೇಲೆ ನನಗೆ ಅನುಮಾನ. ಏಕೆಂದರೆ ನನ್ನ ಫ್ಯಾಕ್ಟರಿಯ ವಿರುದ್ಧ ದೂರುಗಳು ಕೇಳಿ ಬರುತ್ತಿದೆ. ಅವನೇ ಇಷ್ಟಕ್ಕೆಲ್ಲ ಕಾರಣವೆಂದು ನನಗೆ ತಿಳಿದರೆ ಅವನನ್ನು ನಾನು ನಿಂತ ನಿಲುವಿನಲ್ಲೇ ನನ್ನ ಆಕ್ರೋಶದ ಜೋಲೆಯಲ್ಲಿ ನಾಶ ಮಾಡುವೆ. ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ನಿಮ್ ವಿರುದ್ಧ ಸಂಚು ಕೊಟ್ಟಷ್ಟು ಧೈರ್ಯ ಆ ವೀರಸಿಂಹನ್ಗೆ ಎಲ್ಲಿಂದಾನೆ ಬರಬೇಕು ಹೇಳಿ. ಸುಚಿ, ಜೇಡ ತನ್ನ ಸಾವಿನ ಬಲೆಯನ್ನ ತಾನೇ ಹೆಣೆದುಕೊಂಡಂತೆ ಅವನು ನನ್ನ ಫ್ಯಾಕ್ಟರಿಯ ವಿರುದ್ಧ ಮೋಸ ಮಾಡಿದ್ದರೆ ಅವನನ್ನು ನಾನು ನಿಂತ ನಿನುವಿನಲ್ಲೇ ಸುಟ್ಟು ಬಿಡುವೆ. ಹೋಗ್ಲಿ, ಆ ವಿಚಾರ ಬಿಟ್ಟಾಕಿ. ಹಾ, ನಿಮ್ಗೆ ವಿಷಯ ಹೇಳೋದೇ ಮರ್ತಿದ್ದೆ. ಅದೇ ಆ ಸ್ಕೂಲ್ ಮಾಸ್ಟರ್ ಸಂಜಯ್ ಇದನಲ್ಲ, ಅವನ್ ತಂಗಿ ಸುಮನ ಮದ್ವೆ ಫಿಕ್ಸ್ ಆಗಿದ್ಯಂತೆ, ಅದ್ ನಿಜನಾ? ಶಿವಣ್ಣ, ನಿನ್ನ ಮಗಳ ಮದುವೆ ಅದು ನನಗೆ ತಿಳಿಯದೆ. ನಾನು ರುಚಿ ನೋಡುವ ಮೊದಲು ಯಾವ ಗಂಡು ಕೂಡ ಅವಳನ್ನು ಮುಟ್ಟಕೂಡದು. ಏನ್ ವಿಷ ಜ್ವಾಲ, ಅವ್ರ ವಿಚಾರ ತೆಗೆದಿದ್ದಾಗೆ ಏನಿದೆ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ ಸುಚಿ, ಪಾಪ ಶಿವಣ್ಣ ಮದುವೆ ಅಂದ ಮೇಲೆ ನನ್ನ ಹತ್ತಿರ ಸಾಲ ಕೇಳಲು ಬರಲಿಲ್ಲವಲ್ಲ ಎಂದು ನನಗೆ ಬೇಸರವಾಗುತ್ತೆ. ಓಹೋ, ಅಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಾ? ದುಡ್ಡಿನ ಅವಶ್ಯಕತೆ ಇದ್ರೆ ಅವರೇ ನಿಮ್ಮ ಹತ್ರ ಬರ್ತಾರೆ. ಮೊದ್ಲು ಇವತ್ತು ನನ್ನ ಜೊತೆ ಮೊದಲು ಸಂತೋಷ. ಮೂಡದ ಅರಮನೆಯು ಕದವು ತೆರೆಯುತ್ತಿರೇ, ಬಾನಲ್ಲಿ ಬಾಲರವಿ ನಸು ನಕುತ ಇಣುಕಿ ನೋಡುತ್ತಿರೇ. ಆಕಾಶ ಕೆಂಪಾಗಿ ಭೂಮಿಯೆಲ್ಲ ರಂಗಾಗಿ ನಲಿಯುತ್ತ ಕುಣಿಯುತ್ತ ಬರುತ್ತಿರಲು ಸೆ ಮರೆಯಾದಿಸೇ.
ಬಾಣಿನ ಅಂಚಿಂದ ಬಂದು ಬಳಿ ನಿಂದು ಕಣ್ಣು ಚೆಲ್ಲುತ್ತ ಉದಯ ರಾಗ ಆಡುತ್ತಿರುವೆ. ಬಾಣಿನ ಅಂಚಿಂದ ಬಂದು ಬಳಿ ನಿಂದು ಕಣ್ಣು ಚೆಲ್ಲುತ್ತ ಉದಯ ರಾಗ ಆಡುತ್ತಿರುವೆ. ಬಾಣಿನ ಅಂಚಿಂದ ಬಂದು ನಗಲು ಹೆಜ್ಜೆ ಇಡಲು ನಿನ್ನ ಹೆಜ್ಜೆ ನಗಲು ನಾದ ಕೇಳಿ ಮುಗ್ಗು ಹೂವಾಗಿದೆ. ಹೂವು ನಗಲು ಅದರ ಜೇನಾವಡಲು ಕಂಡು ತುಂಬಿ ಅಲ್ಲೇ ಆರಾಡಿದೆ. ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ. ಮೂಡುತ್ತಿದೆ ಸೊಗಸು ಕಾಣುತ್ತಿದೆ. ಆ ಹೊಸದು ಜೀವ ತುಂಬುವಂತೆ ಬಾಣಿನ ಅಂಚಿಂದ ಬಂದು ನಿನ್ನ ಕಂಡು ಒಲವಿಂದ ಇಂಪಾಗಿ ಉದಯ ರಾಗ ಆಡುತ್ತಿರುವೆ. ಬಾಣಿನ ಅಂಚಿಂದ ಬಂದೆ ಕದದ ನೀ ತನದಿನ ದಿನ ತೋಂತ ಕಿಟಕ ತಾಯ್ತ ಕಿಟಕ ತೋಂತ ಕಿಟಕ ತೋಂತ ತಾಕಡ್ದ ತಾಕಡ್ದ ತೆಗೆದ ತಾ ಎಲೆಯ ಮೇಲೆ ಹಿಮದ ಮುನಿಯ ಸಾಲು ಎಲೆಯ ಮೇಲೆ ಮಣಿಯ ಸಾಲು ಮುಗಿಲ ಕಡೆಗೆ ತುಂಬಿ ಆರಾಡಿದೆ. ಮರದ ಮೇಲೆ ಗಿರುತ ಗಿರಿಯ ಸಾಲು ಮುಗಿಲ ಕಡೆಗೆ ಚಿಮ್ಮಿ ಹಾರಾಡಿದೆ. ಕಡಲ ಅಲೆ ಅಲೆಯು ಚುಮ್ಮಿ ಕುಣಿಯುತ್ತಿದೆ. ಕಡಲ ಅಲೆ ಅಲೆಯು ತುಂಬಿ ಕುಣಿಯುತ್ತಿದೆ. ಆ ಭೂಮಿಯ ಹಂಗೆ ಸೇರಲೆಂದು ಬಾಣಿನ ಹಂಚಿಂದ ಬಂದು ಬಾಣಿನ ಹಂಚಿಂದ
ಆಸ್ತ್ರಗಳ ಮಂತ್ರವನ್ನು ಆರಂಭಿಸಿ. ನವದೇವ ಲಗ್ನ ದೇವ ಲಗ್ನ ಸುವಿನಾರದೇವತಾರಾಬಲಂ ಚಂದ್ರಾಬಲಂ ದವ ದಂಪತಿಗಳಿಗ ಎಲ್ಲರೂ ಸುಭವನ ಕೋರೋಣ. ತಂದೆ ವೀರಸಿಂಹ ಸಾಹೇಬರಿಗೆ ಮಂತ್ರ ಕಥೆಯನ್ನು ಕೊಡಪ್ಪ. ನನ್ನ ಮಗಳ ಮದುವೆಗೆ ನೀವು ಬಂದಿದ್ದು ತುಂಬಾ ಸಂತೋಷವಾಯ್ತು. ಇರ್ಲಿ ಬಿಡಿ ಶಿವಣ್ಣ, ಇದು ನನ್ನ ಕರ್ತವ್ಯ ಅಲ್ವೇ? ಸಿಂಪಲ್ ಆದ್ರೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರಿ, ತುಂಬಾ ಸಂತೋಷ. ಏನೋ ಮಡರಮ್ಮನ ಮದುವೆ, ನೀವು ಬಂದಿದ್ದು ಬಹಳ ಸಂತೋಷವಾಯ್ತು ಸರ್. ನವ ದಂಪತಿಗಳು ದೊಡ್ಡರ ಹತ್ರ ಆಶೀರ್ವಾದ ಪಡೆದುಕೊಳ್ಳಿರಿ. ಊಟದ ಸಿದ್ಧತೆ ಆಗಿದೆ, ಊಟವನ್ನು ಮಾಡಿಕೊಂಡು ಹೋಗೋರಂತೆ ಇರೇ.
ಹೌದು ಬನ್ನಿ ಸರ್ ಊಟಕ್ಕೆ. ಆಗಬಹುದು, ನಡೀರಿ ಹೋಗೋಣ. ಅಪ್ಪ ಬನ್ನಿ, ಕುಂದ್ರ ನಿಂತರ ಎಲ್ಲ ಊಟಕ್ಕೆ ಬನ್ನಿ. ಅದೇನ್ ಯಾರು ನಮ್ಮ ಮಾದಮ್ಮ ಊಟಕ್ಕೆ ಬರ್ತಾನೆ, ಕೋಪ ಬಂದು ಬಿಡ್ತಾನೆ ನೋಡಿ. ಈಗ ಸ್ಟಾರ್ಟ್. ಅದೇನ್ ಎಲ್ಲರನ್ನ ಬಿಟ್ಟು ಮಾದೇಮ್ಮ ಉನ್ನೇ ಕರೆದ ನೀನು? ಸುಮನ, ರೂಪದಲ್ಲಿ ರತಿ, ವಿದ್ಯೆದಲ್ಲಿ ಶಾರದೆ, ಗುಣದಲ್ಲಿ ಗುಣಲಕ್ಷ್ಮಿ ಆಗಿರುವ ನೀನೇ ನನ್ನ ಭಾಗ್ಯ ದೇವತೆ. ನಿಮ್ಮನ್ನ ಕೈ ಹಿಡಿದಿರೋ ನಾನ್ ಕೂಡ ಅಷ್ಟೇ ರೀ. ನಮ್ಮಣ್ಣ ಆಗ ನಿಮ್ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು, ನಮ್ ತಂದೆಗೂ ಅಷ್ಟೇ. ನೀವಂದ್ರೆ ತುಂಬಾನೇ ಗೌರವ ಇದೆ. ಹೌದು, ನಿನ್ನ ಅಣ್ಣ ಬಂದು ನನ್ನನ್ನು ಮದುವೆ ಆಗಲು ಕೇಳಿದ ಕ್ಷಣ ನಾನು ಒಪ್ಪಿಕೊಂಡೆ. ಏಕೆ ಎಂದರೆ ಮೊದಲ ಸಲ ನಮ್ಮ ಶಾಲೆಯಲ್ಲಿ ನಿನ್ನನ್ನು ನೋಡಿದಾಗ ನಾನು ತುಂಬಾ ಇಷ್ಟಪಟ್ಟಿದ್ದೆ. ಹೇಗೋರಿ, ನಮ್ಮಣ್ಣನ ಆಸೆಯಂತೆ ನನ್ನ ತಂದೆ ಆಸೆಯಂತೆ ನೀವು ನನ್ನ ಬಾಳಿನ ಭಾಗ್ಯದ ದೇವರಾದ್ರಲ್ಲ, ನನ್ಗಷ್ಟೇ ಸಾಕು. ಇರಲಿ ಸುಮನ, ಆ ಮಾತಿಗೆ ಈಗ ಸಮಯವಿಲ್ಲ. ಬಾಯಿಲಿ ಇಲ್ಲಿ ಬಾಳಿನ ಬೆಳಕಾಗಿ ಒಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆ.